ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೀಲರ್ ಥೆರಪಿ ನಮ್ಮ ಕ್ರಿಯಾ ಯೋಗದಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್, ಅದೊಂದು ವಿಶೇಷ ಥೆರಪಿ. ಇದಕ್ಕೆ ಮಹರ್ಷಿ ಪತಂಜಲಿ ತಮ್ಮ ಯೋಗ ಶಾಸ್ತ್ರದಲ್ಲಿ ಜತಿಸ್ಮರಣ ಅಥವಾ ಜಾತಿಸ್ಮರಣ ಅಂತ ಹೇಳಿದ. ಜಾತಿಸ್ಮರಣ ಅಂತಂದ್ರೆ ಹುಟ್ಟಿನ ಪೂರ್ವದ ಅಥವಾ ಪೂರ್ವ ಜನ್ಮದ ಸ್ಮರಣೆ ಅಂತ. ಒಂದೆರಡು ಘಟನೆಗಳ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಬ್ರು ಮಹಿಳೆ ಬಹಳ ಬೇರೆ ಬೇರೆ ರೀತಿಯ ನೋವುಗಳಿಂದ ಬಳಲ್ತಾ ಇದ್ರು. ಹೊಟ್ಟೆ ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಹೀಗೆಲ್ಲ ಬೇರೆ ಬೇರೆ ನೋವು, ಇಡೀ ಶರೀರದ ತುಂಬಾ ನೋವು. ಆಧುನಿಕ ವೈಜ್ಞಾನಿಕ ಚಿಕಿತ್ಸಾ ಕ್ರಮದಲ್ಲಿ ಆರ್ಥೋಪೆಡಿಕ್ ಮತ್ತು ನ್ಯೂರೋಸರ್ಜನ್ಸ್ ಎಲ್ಲ ಪ್ರಯತ್ನ ಮಾಡಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಕೊಟ್ಟು ಮುಗಿಸಿದ್ರು. ಆದರೂ ಪರಿಣಾಮ ಶೂನ್ಯವಾಗಿತ್ತು. ಅವರ ಹೇಳಿಕೆ ಪ್ರಕಾರ ಸಿಟಿ ಸ್ಕ್ಯಾನಿಂಗ್ ಮತ್ತು MRI ಸ್ಕ್ಯಾನಿಂಗ್ ಎಲ್ಲ ರೀತಿಯ ಸ್ಕ್ಯಾನಿಂಗ್ ಗಳನ್ನ ಮಾಡಿದ್ರು ಕೂಡ ರಿಪೋರ್ಟ್ ನಲ್ಲಿ ಯಾವುದೇ ರೀತಿಯ ಪ್ರೂಫ್ ಸಿಗ್ತಾ ಇರಲಿಲ್ಲ. ಶರೀರದ ಒಳಗಡೆ ಯಾವುದೇ ಇರುವಿನ ಅಥವಾ ನರದ ತೊಂದರೆ, ದೌರ್ಬಲ್ಯ ಆ ರೀತಿ ಏನು ಕಾಣ್ತಾ ಇರಲಿಲ್ಲ. ಆದ್ರೆ ನೋವು ಮಾತ್ರ ತಪ್ಪತಾ ಇರಲಿಲ್ಲ. ಪ್ರತಿ ದಿವಸ ಬಳಲುವಿಕೆ ಇದ್ದೇ ಇರ್ತಾ ಇತ್ತು. ಅವರು ಇದನ್ನ ಆಧಾರವಾಗಿ ಇಟ್ಕೊಂಡು ಆಮೇಲೆ ಸೈಕಾಲಜಿಸ್ಟ್ ಕೂಡ ಭೇಟಿ ಮಾಡಿ ಅವರಿಂದ ಕೂಡ ಚಿಕಿತ್ಸೆ ಪಡ್ಕೊಂಡ್ರು. ಅದರಿಂದ ಕೂಡ ವಾಸಿ ಆಗ್ಲಿಲ್ಲ. ಕೊನೆಗೆ ಒಂದು ಸಲಹೆ ಯಾರಿಂದ ಸಿಕ್ಕು ನಮ್ಮಲ್ಲಿ ಬಂದ್ರು. ಅವರ ಈ ಎಲ್ಲ ವಿವರಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನ PLR ಥೆರಪಿಗೆ ಒಳಪಡಿಸಬೇಕು ಅಂತ ಅನ್ನೋದು ನಿರ್ಧಾರ ಬಂತು. ಆಗ PLR ಥೆರಪಿ ಒಳಪಟ್ಟಾಗ ಮೂರು ಜನ್ಮಗಳ ಹಿಂದೆ ಅವರು ರಾಣಿಯಾಗಿದ್ರು. ಒಂದು ಅರಸನ ಬಹುದೊಡ್ಡ ರಾಜ್ಯ ಅದು. ಅಲ್ಲಿ ವಿರೋಧಿಗಳು ಯುದ್ಧಕ್ಕೆ ಬಂದಾಗ ರಾಜ ಯುದ್ಧ ಮಾಡೋದಕ್ಕೆ ಮುಂದಾಗ್ತಾನೆ. ರಾಜನಿಗೆ ಸೈನ್ಯ ಬಲ ಸಾಕಾಗದೆ ಹೋಗುವಂತ ಸಂಭವನೀಯತೆ ಇತ್ತು. ಅಂತ ಸನ್ನಿವೇಶದಲ್ಲಿ ರಾಜ ಅಂತಃಪುರದಲ್ಲಿದ್ದ ರಾಣಿಗೆ ಸಂದೇಶ ಕಳಿಸ್ತಾನೆ, ಸುರಂಗ ಮಾರ್ಗದ ಮೂಲಕ ಹೊರಗಡೆ ಹೋಗಿ ಪಾರಾಗಿ ಹೋಗು, ಬೇರೆ ಎಲ್ಲಾದ್ರೂ ಹೋಗಿ ಉಳ್ಕೋ, ಆಮೇಲೆ ನೋಡೋಣ. ಮಹಾರಾಣಿ ಚಿಕ್ಕ ಮಗುವನ್ನು ನಿಂತ್ಕೊಂಡು ವೈರಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸುರಂಗ ಮಾರ್ಗದ ಮೂಲಕ ಪಾಸ್ ಆಗಿ ಬೇರೆ ಕಡೆಗೆ ಹೋಗುವುದಕ್ಕೆ ಹೋದಾಗ ಸುರಂಗ ಮಾರ್ಗದಲ್ಲಿ ಇನ್ನೊಂದು ಕಡೆಯಿಂದ ವೈರಿಗಳು ನುಗ್ಗಿಬಿಡ್ತಾರೆ, ಅವಳ ಕುತ್ತಿಗೆಯನ್ನ ಕತ್ತರಿಸಿಬಿಡ್ತಾರೆ. ಆ ಕುತ್ತಿಗೆಯನ್ನ ಕತ್ತರಿಸ್ತಾ ಇದ್ದಂತೆ ರಾಣಿ ತನ್ನ ವಿಶೇಷ ಗುಣಧರ್ಮದಿಂದ ಆಸ್ತಿಕತೆ, ಪೂಜೆ ಪುನಸ್ಕಾರ ಇದರಿಂದ ಅವಳಲ್ಲಿ ವಿಶೇಷ ಶಕ್ತಿ ಜಾಗೃತವಾಗಿತ್ತು. ಅವಳು ವಿಗ್ರಹವಾಗಿಬಿಡ್ತಾಳೆ. ಹೀಗೆ ಕುತ್ತಿಗೆ ಕಡದ ತಕ್ಷಣ ನಂತರ ಅವರಿಗೆ ರಾಣಿ ಸಿಗ್ಲಿಲ್ಲ, ರಾಜಕುಮಾರನು ಸಿಗ್ಲಿಲ್ಲ. ಆ ರಾಜಕುಮಾರನನ್ನ ಮಡದಲ್ಲಿ ಹಿಡ್ಕೊಂಡಂತ ಒಂದು ವಿಗ್ರಹ ರೂಪದಲ್ಲಿ ಅವರಿಗೆ ಕಾಣಿಸಿಕೊಂಡು ಅಂತ ಮೂರನೇ ಹಿಂದಿನ ಜನ್ಮಕ್ಕೆ ಹೋದಾಗ ಆ ಗತ ಜನ್ಮ ಚಿಕಿತ್ಸೆಯಲ್ಲಿ ಅಥವಾ PLR ಥೆರಪಿ ಪುನರ್ಜನ್ಮ ಚಿಕಿತ್ಸೆಯಲ್ಲಿ ಆ ಮಹಿಳೆ ಹೇಳ್ತಾರೆ. ಅದರ ನಂತರದಲ್ಲಿ ಅವರು ಶಿಲೆಯಾಗಿ ಒಂದು ಜನ್ಮವನ್ನು ಕಳೀತಾರೆ. ಅಂದ್ರೆ ಇದೇ ವಿಗ್ರಹ, ಆ ವಿಗ್ರಹವೇ ಅವರ ಇನ್ನೊಂದು ಜನ್ಮವಾಗಿತ್ತು. ಆ ಜನ್ಮದಲ್ಲಿ ನೋವನ್ನು ಅನುಭವಿಸುವಂತ ವಿಶೇಷವಾದಂತಹ ಒಂದು ಯಾವುದೇ ಮೆದುಳು ಅಥವಾ ಮತ್ತೊಂದು ಇರಲಿಲ್ಲ. ಹಾಗಾಗಿ ಅದನ್ನ ಅನುಭವ ಪಡಲಿಲ್ಲ ಅಂತ ಅನ್ಕೊಳ್ಬಹುದು. ಆದ್ರೆ ಆ ರಾಜ್ಯದ ಪ್ರಜೆಗಳೆಲ್ಲ ಪೂಜಿಸುವಂತ ಒಂದು ದೈವ ಸ್ವರೂಪಿಯಾಗಿ ಆ ಜನ್ಮವನ್ನ ಕಳೆದಿದ್ದಾಯ್ತು. ಅದರ ನಂತರ ಮತ್ತೆ ಆ ಜನ್ಮ ಮುಗಿದ ನಂತರ ಅಂದ್ರೆ ಶಿಲೆ ಬಹುಶಃ ಆ ಶಿಲೆಯಲ್ಲಿ ಒಂದಷ್ಟು ದಿವಸ ಅಥವಾ ಒಂದಷ್ಟು ವರ್ಷ ಯಾವುದೊಂದು ರೂಪದಲ್ಲಿ ಆವಾಸ ಮಾಡೋದಕ್ಕೆ ಅವಕಾಶ ಇತ್ತು. ಅದರ ನಂತರ ಮತ್ತೆ ಆತ್ಮ ಹೊರಗಡೆ ಬಂದ ಮೇಲೆ ಬೇರೆ ಜನ್ಮವನ್ನು ಪಡ್ಕೊಂಡ್ತು. ಆ ಬೇರೆ ಜನ್ಮದಲ್ಲಿ ಒಂದು ಆಟೋ ರಿಕ್ಷಾದಲ್ಲಿ ಹೋಗುವಾಗ ಒಂದ್ ಕಡೆ ಆಕ್ಸಿಡೆಂಟ್ ಆಗಿ ತೊಂಟಕ್ಕೆ ತೀವ್ರವಾದ ಪೆಟ್ಟು ಬಿತ್ತು. ಆ ನೋವು ಸಿಕ್ಕಾಪಟ್ಟೆ ಉಲ್ಬಣಿಸ್ತಾ ಇತ್ತು. ಅದು ಯಾವುದೇ ಚಿಕಿತ್ಸೆಯಿಂದಲೂ ಕೂಡ ಮಾಯ ಆಗ್ಲಿಲ್ಲ, ಹೋಗ್ಲಿಲ್ಲ, ವಾಸಿ ಆಗ್ಲಿಲ್ಲ. ಅದರಿಂದ ಸೊಂಟದ ಕೆಳಭಾಗದ ಸಂಪೂರ್ಣ ಅಂಗಾಂಗಗಳ ಸ್ವಾಧೀನ ತಪ್ಪಿತ್ತು. ಇದನ್ನು ಕೂಡ ಅವರು ಹೇಳಿದ್ರು. ಇದು ಒಂದು ಜನ್ಮ. ಹೀಗೆ ಹಿಂದಿನ ಒಂದು ಎರಡು ಮೂರು ಜನ್ಮಗಳಲ್ಲಿ ಹರಡಿಕೊಂಡಿದ್ದಂತ ನೋವುಗಳ ಪಾಯಿಂಟ್ಸ್ ಗಳನ್ನ ಆ ಒಂದು ರೆಕಾರ್ಡ್ಸ್ ಸುತ್ತ ಮನಸ್ಸಿನಲ್ಲಿ ಸಂಗ್ರಹಿಸಲ್ಪಟ್ಟ ಆ ದಾಖಲೆಗಳನ್ನ ತೆಗೆದು ವಿಸರ್ಜಿಸಿದ ನಂತರ, ತೆಗೆದುಹಾಕಿದ ನಂತರ ಆ ನೋವು ಮರೆಯಾಯಿತು. ಥೆರಪಿ ಮುಗಿದು ಅವರು ಎದ್ದ ಮೇಲೆ ಅವರಿಗೆ ಬಹಳ ರಿಲ್ಯಾಕ್ಸ್ಡ್ ಪೊಸಿಷನ್ ಅಂದ್ರೆ ತುಂಬಾ ವಿಶ್ರಾಂತಿ ಮತ್ತು ನೆಮ್ಮದಿ, ಆಹ್ಲಾದಕರ ಮನಸ್ಸು ಪ್ರಾಪ್ತವಾಗಿತ್ತು. ಅದರ ನಂತರ ಅವರು ನಾವು ಹೇಳಿದ ರೀತಿಯಲ್ಲೇ ನಡೆದುಕೊಂಡು ನೋವನ್ನ ಕಳೆದುಕೊಂಡ್ರು. ಅವರಿಗೆ ಒಂದು ಕೆಲವು ಕಾಲದ ನಂತರ ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಮುಂದೆ ಸಹಜಗತಿಯಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಯ್ತು. PLR ಥೆರಪಿ ಇನ್ನೊಂದು ಘಟನೆ. ಒಬ್ಬ ಮಹಿಳೆಗೆ ಮತ್ತು ಅವಳ ಗಂಡನಿಗೆ ಬಹಳ ಜಗಳ, ವಿನಾಕಾರಣ ಜಗಳ. ಗಂಡ ದೇವರಂತಹ ವ್ಯಕ್ತಿ, ಅವಳು ಕೂಡ ಸಹಜಗತಿಯಲ್ಲಿ ತುಂಬಾ ಒಳ್ಳೆಯವಳು. ಆದ್ರೆ ಮನೆಯಲ್ಲಿ ಜಗಳ, ಎಲ್ಲರ ಮೇಲೆ ಸಂಶಯ. ಮನೆಯಲ್ಲಿ ಯಾರನ್ನು ಕಂಡ್ರೂ ಆಗ್ತಾ ಇರ್ಲಿಲ್ಲ. ಅತ್ತೆ ಮಾವ ಅವರೆಲ್ಲ ಇದ್ರು, ಎಲ್ಲರ ಮೇಲೆ ದ್ವೇಷ. ಸುಮ್ಸುಮ್ನೆ ಸಿಟ್ಟು ಬರ್ತಾ ಇತ್ತು, ಕೋಪ ಬರ್ತಾ ಇತ್ತು. ಯಾರಿಗಾದ್ರೂ ಹೋಗಿ ಎರಡು ತಟ್ಬಿಡೋಣ, ಜಗಳ ಮಾಡೋಣ ಅಂತ ಅನಿಸ್ತಾ ಇತ್ತು. ಮನೆ ಬಿಟ್ಟು ಓಡಿ ಹೋಗೋಣ ಅಂತ ಅನಿಸ್ತಾ ಇತ್ತು. ಯಾಕೆ ಈ ರೀತಿ ಆಗ್ತದೆ ಅಂತ ಅವಳಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅವಳಿಗೆ ಅಷ್ಟು ಮಾಡಿದ್ರೆ ಸಮಾಧಾನ ಅಂತ ಇತ್ತು, ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಸಮಾಧಾನ ಆಗ್ತಾ ಇರ್ಲಿಲ್ಲ. ಇದನ್ನ ಅವರು ಕೆಲವು ಮನಃಶಾಸ್ತ್ರಜ್ಞರ, ಸೈಕಾಲಜಿಸ್ಟ್ ಹತ್ರ
ಹೋಗಿ ಹೇಳಿಕೊಂಡಾಗ ಅವರಿಂದ ಮೆಡಿಸಿನ್ ನೀಡಲ್ಪಡ್ತು, ಟ್ರೀಟ್ಮೆಂಟ್ ನೀಡಲ್ಪಡ್ತು. ಆದ್ರೆ ಅದರಿಂದ ಅವರಿಗೆ ಅಷ್ಟೊಂದು ಪರಿಣಾಮ ಆಗ್ಲಿಲ್ಲ. ಮನಸ್ಸು ಸ್ವಲ್ಪ ಸ್ತಬ್ಧವಾಗ್ತಾ ಇತ್ತು, ಶರೀರ ಸ್ಥೂಲವಾಯಿತು. ಆದ್ರೆ ಈ ಒಂದು ತೊಂದರೆಯಿಂದ ಮುಕ್ತಿ ಕಾಣಲಿಲ್ಲ ಅವರಿಗೆ. ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾನೆ ಇದ್ರು, ನೀನ್ ಹೀಗ್ ಮಾಡ್ತೀಯಾ, ನೀನ್ ಹಾಗೆ ಮಾಡ್ತೀಯಾ, ಇದು ಆಗಾಗ ಮರುಕಳಿಸ್ತಾ ಇತ್ತು. ಇದೊಂಥರ ಡ್ಯುಯಲ್ ಪರ್ಸನಾಲಿಟಿ ತರ ಆಗಿದೆ ಅಂತ ಹೇಳಬಹುದು. ಆ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು. ಆಮೇಲೆ ನಮ್ಮ ಸಂಪರ್ಕಕ್ಕೆ ಬಂದ್ರು, ಹೇಳ್ಕೊಂಡ್ರು ಹೀಗ ಆಗ್ತಾ ಇದೆ, ಮನೆಯಲ್ಲಿ ಈ ರೀತಿ ತೊಂದರೆ ಆಗ್ತಾ ಇದೆ, ತುಂಬಾ ಕೋಪ ಬರ್ತಾ ಇದೆ ನನಗೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಹೀಗೆಲ್ಲ ಹೇಳ್ತಾರೆ ಮನೆಯಲ್ಲಿ, ಅದಕ್ಕಾಗಿ ಚಿಕಿತ್ಸಬೇಕು ಅಂತ ಅವ್ರ ಮನೆಯವರೊಟ್ಟಿಗೆ ಬಂದಿದ್ರು. ಬಂದು ಹೇಳ್ಕೊಂಡಾಗ ನಾವು ಪಿಎಲ್ಆರ್ ಥೆರಪಿಗೆ ಅವ್ರನ್ನ ಒಳಪಡಿಸಿದಾಗ ಅವರ ಹಿಂದಿನ ಜನ್ಮಗಳ ರೆಕಾರ್ಡ್ಸ್ ನೋಡ್ತಾ ಹೋಗ್ಬೇಕಾಯ್ತು. ಒಂದೊಂದೇ ಜನ್ಮಗಳನ್ನ ಹಿಂದಕ್ಕೆ ಹಿಂದಕ್ಕೆ ಹೋದಾಗ ಹಿಂದಿನ ನಾಲ್ಕನೇ ಜನ್ಮದಲ್ಲಿ ಅವರಿಗೆ ಅವರ ಕುಟುಂಬದಲ್ಲಿ ದೊಡ್ಡ ವ್ಯಾಜ್ಯ ಇತ್ತು. ಅತ್ಯಂತ ಎಳೆ ವಯಸ್ಸಿನಲ್ಲಿ ಬಾಲ್ಯದಲ್ಲೇ ಅವರಿಗೆ ವಿವಾಹ ಆಗ್ಬಿಟ್ಟಿತ್ತು. ಗಂಡ ಕೂಡ ಎಳೆ ಪ್ರಾಯದವನೇ, ಆದ್ರೆ ಪರಸ್ಪರ ಅವರು ಅರಿತುಕೊಳ್ಳುವ ಮೊದಲೇ ಎಳೆ ವಯಸ್ಸಿನಲ್ಲೇ ಅದು ನಡೆದೋಗಿತ್ತು. ಅತ್ತೆ ಮಾವ ಎಲ್ಲ ಇದ್ದ ತುಂಬ ಸಂಸಾರ. ಆದ್ರೆ ಬೆಳೀತಾ ಬೆಳೀತಾ ಅವರಿಗೆ ಆ ಮದುವೆ ಇಷ್ಟ ಆಗ್ಲಿಲ್ಲ, ಸಹಿಸಿಕೊಳ್ಳುವ ಮನಸ್ಸು ಕೂಡ ಆಗ್ಲಿಲ್ಲ. ಯಾಕೆಂದ್ರೆ ಅತ್ತೆ ಮಾವ ಬಹಳ ಹಿಂಸೆ ಕೊಡ್ತಾ ಇದ್ರು, ಹಾಗೆ ಮಾಡು ಹೀಗೆ ಮಾಡುವಂತ ಕೆಲವೊಂದು ಸಂಪ್ರದಾಯಗಳನ್ನ ಹೇಳ್ತಾ ಇದ್ರು. ಕಟ್ಟುನಿಟ್ಟಾಗಿ ಅದನ್ನ ಪಾಲನೆ ಮಾಡಬೇಕಾಗಿತ್ತು. ಅದು ಉತ್ತಮ ಸಂಪ್ರದಾಯ ಆದ್ರೆ ತೊಂದರೆ ಇರಲಿಲ್ಲ. ಕೆಲವು ಗೊಡ್ಡು ಕುರುಡು ನಂಬಿಕೆಯನ್ನ ಹೊಂದಿದ್ರು ಅವರು. ಹಾಗಾಗಿ ಆ ಗೊಡ್ಡು ಸಂಪ್ರದಾಯಗಳನ್ನ ಕುರುಡು ನಂಬಿಕೆಯನ್ನ ಪಾಲನೆ ಮಾಡುವುದು ಅವಳಿಗಾಗ್ತಾ ಇರಲಿಲ್ಲ. ವಯಸ್ಸಿಗೆ ಬಂದ ಮೇಲೆ ಯಾಕಾದ್ರೂ ತಾನು ಮದುವೆ ಆದ ಅಂತ ಅನಿಸ್ತಾ ಇತ್ತು. ಗಂಡ ಮತ್ತು ಹೆಂಡತಿಯಲ್ಲಿ ಜಗಳ ಜೋರಾಗಿ ಕೈ ಕೈ ಮಿಲಾಯಿಸಿ ಜಗಳ ಮಾಡ್ಕೊಳ್ತಾ ಇದ್ರು, ಹೊಡೆದಾಡ್ಕೊಳ್ತಾ ಇತ್ತು. ಅದರಿಂದ ಅವಳಿಗೆ ತುಂಬಾ ಆಘಾತ ಆಗ್ತಾ ಇತ್ತು, ಪೆಟ್ಟಾಗ್ತಾ ಇತ್ತು. ಆದ್ರೂ ಸಹಿಸಿಕೊಳ್ಬೇಕಾದ ಅನಿವಾರ್ಯತೆ ಇತ್ತು. ಅದಕ್ಕೆ ಯಾವುದೇ ಒಂದು ಸಾಲ್ಯೂಷನ್ ಅಥವಾ ಪರಿಹಾರ ಇರಲಿಲ್ಲ. ಆಗಿನ ಕಾಲದಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಅವಳದೇ ತಪ್ಪು ಅಂತ ಪತಿ ಸಲುವ ತೀರ್ಮಾನ ಆಗ್ತಾ ಇತ್ತು, ಅವಳಿಗೇನೆ ಶಿಕ್ಷೆ ಆಗ್ತಾ ಇತ್ತು. ಇದನ್ನೆಲ್ಲ ಸಹಿಸಿಕೊಂಡು ಅವಳು ಕೊನೆಗೆ ಕಷ್ಟದಲ್ಲೇ ಮಾಡೋಣ. ಇದು ಆ ಸುತ್ತ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿದು ಬಿಟ್ಟಿತ್ತು. ಬೇರೆ ಬೇರೆ ರೀತಿಯ ಶಾರೀರಿಕ ಮಾನಸಿಕ ತೊಂದರೆಗಳನ್ನ ಅನುಭವಿಸಿದ್ದನ್ನ ಸುಪ್ತ ಮನಸ್ಸು ದಾಖಲೆಯಾಗಿ ಸಂಗ್ರಹಿಸಿಕೊಂಡಿತ್ತು. ಪ್ರಸಕ್ತ ಜನ್ಮದಲ್ಲಿ ಆ ಮಹಿಳೆ ಆ ಜನ್ಮದಲ್ಲಿ ಇದ್ದಂತ ಅತ್ತೆ ಮಾವನೇ ತನಗೆ ಇವತ್ತು ಅತ್ತೆ ಮಾವ ಮತ್ತು ಇವತ್ತಿನ ಗಂಡ ಅವತ್ತು ಯಾರಾಗಿದ್ರು ಅವರೇ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿರೋದ್ರಿಂದ ಅಂದಿನ ಆ ಒಂದು ಸುಪ್ತ ಮನಸ್ಸಿನ ರೆಕಾರ್ಡ್ಸ್ ಎಲ್ಲ ಮೇಲೆ ಬಂದು ಪುಟಿದ್ದು ಇವತ್ತು ಮೈ ತೀರಿಸಿಕೊಳ್ಳುವ ಒಂದು ಸಂಘರ್ಷದಲ್ಲಿ ಅವರಿದ್ರು. ವಿನಾಕಾರಣ ಅವರು ಸೆಡ್ದೇಳ್ತಾ ಇದ್ರು, ಎಲ್ಲರ ಮೇಲೂ ಜಗಳ ಮಾಡ್ತಾ ಇದ್ರು. ಮನೆಯಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ರು ಸಹಿತ ಕಾರಣ ಇಲ್ಲದೇನೆ ಇವರಿಗೆ ಕೋಪ ಬರ್ತಾ ಇತ್ತು. ಹೀಗೆ ಇದನ್ನು ವಿಶ್ಲೇಷಿಸಿದಾಗ ಒಂದು ಹಂತದಲ್ಲಿ ಕಾರಣ ಗೊತ್ತಾದಾಗ ಆ ಕಾರಣಗಳನ್ನೆಲ್ಲ ತೆಗೆದು ಸುಪ್ತ ಮನಸ್ಸಿನಿಂದ ಅದನ್ನ ನಿವಾಳಿಸಿ ತಿಳಿಗೊಳಿಸಿ ಪುನಃ ಪ್ರಸಕ್ತ ಜನ್ಮಕ್ಕೆ ಬಂದು ಅವರು ಎಚ್ಚೆತ್ತಾಗ ಅವರಿಗೆ ವಿಷಯವನ್ನು ಇನ್ನೊಮ್ಮೆ ಮನದಟ್ಟು ಮಾಡಿಕೊಳ್ಳಲಾಯಿತು. ನಂತರ ಅವರು ಕ್ರಮೇಣ ಆ ಹಿಂದೆ ನಡೆದಿದ್ದನ್ನೆಲ್ಲ ಸಂಪೂರ್ಣ ಮರೆತು ಹೊಸ ಜನ್ಮದ ಈ ಬದುಕಿಗೆ ಹೇಗೆ ಹೊಂದಿಕೊಳ್ಬೇಕು, ಹೇಗೆ ಸುಸಂಸ್ಕೃತವಾಗಿ ನಡೆದುಕೊಳ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡು ನಂತರ ಜೀವನ ಸುರಳಿತವಾಗಿ ನಡೆಯಿತು. ಇದು ಇನ್ನೊಂದು ಘಟನೆ. ಹೀಗೆ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತ ಹಲವಾರು ಘಟನೆಗಳನ್ನ ನಾವು ನೋಡ್ತಾನೆ ಹೋಗಬಹುದು. ಅಸಂಖ್ಯಾತ ಘಟನೆಗಳು ಬೇರೆ ಬೇರೆ ವ್ಯಕ್ತಿಗಳ ಜೀವನದಲ್ಲಿ ಘಟಿಸ್ತಾ ಇರ್ತವೆ, ನಡೆದೋಗಿರ್ತವೆ. ಸುಪ್ತ ಮನಸ್ಸು ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ ಅಲ್ಲಿ ಹಲವು ಜನ್ಮಗಳ ರೆಕಾರ್ಡ್ಸ್ ದಾಖಲೆಗಳು ಸಂಗ್ರಹವಾಗಿರ್ತವೆ. ಯಾವುದು ಎಲ್ಲಿಂದ ಯಾವ ಕ್ಷಣದಲ್ಲಿ ಮೇಲೆದ್ದು ಬರ್ತದೆ, ನೀರಿನ ಆಳದಿಂದ ನೀರ ಗುಳ್ಳೆ ಮೇಲೆದ್ದು ಬಂದಂತೆ ಯಾವುದೋ ಒಂದು ಗಳಿಗೆಯಲ್ಲಿ ಮನಸ್ಸಿನ ಯಾವುದೋ ಒಂದು ದಾಖಲೆ ಮೇಲೆದ್ದು ಬರಬಹುದು. ಸುಪ್ತ ಮನಸ್ಸಿನಿಂದ ಪುಟಿದ ತರಂಗ, ಆ ಥಾಟ್ ಪ್ಯಾಟರ್ನ್ ಮೇಲಕ್ಕೆ ಬಂದಾಗ, ಪುಟಿದಾಗ ಆಕ್ಟಿವ್ ಮೈಂಡ್ ಗೆ ಬಂದಾಗ, ಜಾಗೃತ ಮನಸ್ಸಿಗೆ ಅದು ತಲುಪಿದಾಗ ಇಲ್ಲಿ ಸಕ್ರಿಯಗೊಳ್ಳುತ್ತದೆ, ಕಾರ್ಯಗತಗೊಳ್ಳುತ್ತದೆ. ಅದು ಸ್ವಲ್ಪ ಕೆಲವೊಮ್ಮೆ ಒಳಿತಾಗಬಹುದು, ಕೆಲವೊಮ್ಮೆ ಕಷ್ಟವಾಗಬಹುದು. ಬೇಡದ್ದೆಲ್ಲ ಸಂಗ್ರಹವಾಗಿದ್ರೆ ಕಷ್ಟಕರವಾಗ್ತದೆ, ಉತ್ತಮವಾದ ಸಂಗ್ರಹವಾಗಿದ್ರೆ ಒಳಿತಾಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಸಂಗ್ರಹಗಳು ನೆಗೆಟಿವ್ ಎನರ್ಜಿಯನ್ನೇ ಹೊಂದಿರೋದು ಜಾಸ್ತಿ. ಹಾಗಾಗಿ ಆ ಒಂದು ಸಂಗ್ರಹಾಲಯ ಏನೇನೆಲ್ಲ ಇಟ್ಕೊಂಡಿದೆ ಅಂತ ನೋಡೋದಕ್ಕೆ ಫಾಸ್ಟ್ ಲೈಫ್ ರಿಗ್ರೆಷನ್ ಒಂದು ಸ್ಕ್ಯಾನಿಂಗ್ ಇಕ್ವಿಪ್ಮೆಂಟ್ ತರ, ಇನ್ಸ್ಟ್ರೂಮೆಂಟ್ ತರ, ಮಷಿನ್ ತರ ನಮಗೆ ಸಹಕಾರಿಯಾಗಿದೆ. ಯಾರಿಗೆ ಆಗ್ಲಿ ಈ ರೀತಿಯ ನಿವಾರಿಸಲಾದಂತ ಸಮಸ್ಯೆಗಳಿದ್ರೆ ವೈದ್ಯಕೀಯ ರಂಗದಲ್ಲಿ ಪರಿಹಾರಗಳು ಸಿಗದಿದ್ದ ಪಕ್ಷದಲ್ಲಿ ಅಂತಹ ಸನ್ನಿವೇಶದಲ್ಲಿ ಅವರು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು, ಬರಬಹುದು. ಧನ್ಯವಾದಗಳು. ನಮಸ್ಕಾರ.